After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ರಾಜ್ಯ ಸರ್ಕಾರ ಹಿಜಾಬ್ ರದ್ದತಿ ಆದೇಶ ಹಿಂಪಡೆದ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಆಕ್ರೋಶ ಅವರು ಹಾಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ವಿಜೇಂದ್ರ, ಕಾಂಗ್ರೆಸ್ ಸರ್ಕಾರ ಕೇವಲ ಓಟ್ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರನ್ನ ಬಳಸ್ಕೊಂಡಿದೆ ಹೊರತು ಅವರನ್ನ ಮೇಲೆತ್ತುವ ಕೆಲಸವನ್ನು ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಜಾತಿಗಳನ್ನು ಒಡೆಯುವುದು ಸಿಎಂಗೆ ರಕ್ತಗತವಾಗಿ ಬಂದಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಧರ್ಮ ಧರ್ಮಗಳ ಮಧ್ಯೆ ಕಿಚ್ಚು ಹಚ್ಚುವುದು ಇವರ ಕೆಲಸ. ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಮೀಕ್ಷೆ ಹೊರಬಿದ್ದಿದ್ದು ಬಿಜೆಪಿಗೆ ಹೆಚ್ಚಿನ ಸ್ಥಾನ ಬರಲಿದೆ. ಜೊತೆಗೆ ಮೂರು ರಾಜ್ಯಗಳ ಫಲಿತಾಂಶ ಹೊರಬಿದ್ದ ಕೂಡಲೇ ಇವರಿಗೆ ಭಯ ಬಂದಿದೆ. ಹೀಗಾಗಿ ಕಾಂಗ್ರೆಸ್ ಹಿಜಾಬ್ ನಿಷೇಧ ವಾಪಸ್ ಎಂದಿದ್ದಾರೆ. ನಾವು ಇದನ್ನು ಖಂಡಿಸ್ತೀವಿ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ನಿರ್ಧಾರ ಬೇಜವಾಬ್ದಾರಿ ಮತ್ತು ಹತಾಶೆಯ ಪ್ರತೀಕ ಅಂತ ಗುಡುಗಿದ್ರು ವಿಜಯೇಂದ್ರ ಅವರು. ಯಾಕೆ ಮೊದಲು ಆದರೆ ಈ ನಿಷೇಧ ವಾಪಸ್ ಅಂದಾಗ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡನೇ ಟಿಪ್ಪು ಸುಲ್ತಾನ್ ಆಗುತ್ತಿದ್ದಾರೆ, ಹಿಜಾಬ್ ನಿಷೇಧ ಹಿಂತೇಳುವುದು ಸೂಕ್ತ ಅಲ್ಲ ಅಂತ ಬಸನಗೌಡ ಪಾಟೀಲ್ ಅವರು ಗುಡುಗಿದ್ರು. ರಾಜ್ಯದಲ್ಲಿ ಸಂಘರ್ಷಗಳಾದರೆ ಅದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರೇ ಅಂತ ರೇಣುಕಾಚಾರ್ಯ ಅವರು ಗುಡುಗಿದ್ರು. ಒಟ್ಟಿನಲ್ಲಿಗೆ ಅವರು ಇನ್ನೂ ಹಿಜಾಬ್ನ ವಾಪಸ್ ತಗೊಂಡಿಲ್ಲ ನಿಷೇಧ ನಿರ್ಧಾರವನ್ನು ಅಂತ ಹೇಳಿದ್ರು ಕೂಡ ವಿಪಕ್ಷಗಳು ಮಾತ್ರ ಸಿದ್ದರಾಮಯ್ಯ ಅವರನ್ನ ಬಿಡ್ತಿಲ್ಲ. ಯಾಕೆ ಡಬಲ್ ಮೈಂಡ್ ಸ್ಟೇಟ್ಮೆಂಟ್ಗಳು ಅಂತ